रायबाग तालूकिन कुडचि ग्रामीण भाग चिंचली रस्ते श्री साई अवधूत शिक्षण संस्थिया जी इंस्टिट्यूट आफ् साइंस एंड टेक्नोलॉजी विज्ञान पदवी पूर्व महाविद्यालय नूतन कट्टडवन्न रिबन कत्तरिसुव मूलक लोकार्पणे माडि कार्यक्रम सानिध्य वहिसि मातनाडिद जयमृत्युंजय श्री एलिहेचु शाले घंटे बारिसुव ओ आदेशद प्रगतिय संकेत हागागि ग्रामगळल्लि नगरगळल्लि शालेगळ तेरेतेरे बलिष्ठ भारत आगलु साध्य यारु शिक्षणवन्न कलितारो अवरल्लि स्वाभिमान बरलिक्के साध्यविदे ಶಿಕ್ಷಣದಿಂದ ಅವರ ಆತ್ಮ ವಿಕಾಸವಾಗಬೇಕು ಅಂದರೆ ವಿದ್ಯಾರ್ಥಿ ಜೀವನ ಶಿಕ್ಷಣದ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಅವರು ಪರಿಪೂರ್ಣ ವಿದ್ಯಾರ್ಥಿ ಆಗುವರು ಎಂದು ಹೇಳಿದರು ಕಾರ್ಯಕ್ರಮವನ್ನ ಸ್ವಾಮೀಜಿ ಹಾಗೂ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆಯನ್ನ ನೀಡಿದರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಸದಾಶಿವ ವಾಳ್ಕೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಸಂಸ್ಥೆಯ ಅಧ್ಯಕ್ಷ ಅಶೋಕ ಗುಪ್ತೆ ಪುಷ್ಪಾ ಗುಪ್ತೆ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಸಮುದಾಯ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕಲ್ಲಟ್ಟಿ ಶ್ರೀಶೈಲ್ ಭಾವಿ ಈಶ್ವರ್ ಗಿನಿಮೂಗೆ ಬಸವರಾಜ್ ಕೋರೆ ಪಾಷಾ ಜಲಾಲ್ ಖಾನ್ ಅಭಯ್ ಕದ್ದು ಗುಪ್ತೆ ಕುಟುಂಬದವರು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಪ್ರಾಚಾರ್ಯರಾದ ಬಸವರಾಜ್ ಗುರ್ಕಿ ನಿರೂಪಿಸಿದರು डिजिटल वर्क डिस्प्ले सर नोर आ डिजिटल वर्क डिस्प्ले सर नोर आ ಧನ್ಯವಾದಗಳು ಸಮಯದಲ್ಲಿ ನಮಸ್ಕಾರ ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರು ಸರ್ವ ಗಣ್ಯಮಾನ್ಯರು ಕೂಡ ಈ ಸಂದರ್ಭದಲ್ಲಿ ನನಗೆ ಆಕಸ್ಮಿಕವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಇವತ್ತಿನ ದಿವಸ ಸ್ಕೂಲ್ಗಳಂದ್ರೆ ಎರಡು ನಮೂನೆ ಇದೆ ಒಂದು ಮದುವೆ ಮಾಡ್ಕೊಳ್ಳಕ್ಕೆ ಡಿಗ್ರಿ ಹೇಳೋದಕ್ಕಿಂತ ಒಂದು ಮದುವೆ ಒಂದು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಕ್ಕೆ ಒಂದು ಮದುವೆ ಶಿಕ್ಷಣ ಎರಡು ನಮೂನೆ ವಿಂಗಡಣೆ ಮಾಡಿ ನಾವು ಶಿಕ್ಷಣದಲ್ಲಿ ಅಳವಡಿಸ್ತಾ ಇದ್ದೇವೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳನ್ನೇ ಜಾಸ್ತಿ ಶಿಕ್ಷಣ ಕಲಿತಾ ಇರೋದು ಹೆಣ್ಮಕ್ಕಳು ಕಲಿತಾರೆ ಅಂದ್ರೆ ಗಂಡಮಗ ಕಲ್ತಿಲ್ಲ ಅನ್ನೋ ಉದ್ದೇಶಕ ಹೆಸರು ಅಡ್ಮಿಷನ್ ಮಾಡೋದು ನಂತರ ಸರ್ಟಿಫಿಕೇಟ್ ತಗೊಳ್ಳೋದು ಇದೊಂದು ಶಿಕ್ಷಣನೇ ನಂದು ಬೇ ಡಿಗ್ರಿ ಆಗಿದ್ದು ಕರಿತೀರಿ ಅವ್ನಿಗೆ ಏನೂ ಗೊತ್ತೇ ಇರೋಂಗಿಲ್ಲ ಇವತ್ತು ಒಬ್ಬ ವಿದ್ಯಾರ್ಥಿ ಏನಾಗ್ಯಪ್ಪ ಅಂದ್ರೆ ಮೊನ್ನೆ 90 ಲಕ್ಷ ವಾರ್ಷಿಕ ಮಾಸಿಕವನ್ನು ತೆಗೆದುಕೊಂಡು ವಿದ್ಯಾಭ್ಯಾಸದಲ್ಲಿ ಪ್ರಥಮ ರ್ಯಾಂಕ್ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ದೇಶಕ್ಕೆ ನಮ್ಮ ನಂಬರ್ ತಂದಿದ್ದ ನಾವು
ಒಂದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪಾಸ್ ಆಗಿ ವಿಶ್ವಕನೇ ಮಾದರಿಯಾಗಿದೆ ನಾವು ಇದ್ದೇವೆ. ಆ ಕಾರಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳು ಗೋಡೆ ಕಟ್ಟಡದಿಂದ ಸಿಮೆಂಟ್ ಕಟ್ಟಡದಿಂದ ಶಿಕ್ಷಣ ಆಗುದಿಲ್ಲ. ಅದರಲ್ಲಿ ಕಲಿಸುವಂತ ಶಿಕ್ಷಕರೇನು ಇರ್ತಾರಲ್ಲ ಅದರ ಪಾತ್ರ ಬಹಳ ಜವಾಬ್ದಾರಿ ಇದೆ. ದೇಶವನ್ನು ಕಟ್ಟುವಂತ ಜವಾಬ್ದಾರಿ ಯಾರ ಮೇಲೆ ಅಂದ್ರೆ ಇವತ್ತಿನ ದಿವಸ ಶಿಕ್ಷಕರ ಮೇಲೆ ಇದೆ. ಆ ಶಿಕ್ಷಕರು ತಮ್ಮ ಕಾರ್ಯನಿರ್ವಹಿಸಿದಾದ್ರೆ ದೇಶ ಭಾರತ ದೇಶ ಭದ್ರ ಬುನಾದಿ ಆಗಲಿಕ್ಕೆ ಎರಡು ಮಾತಿಲ್ಲ. ಇವತ್ತಿನ ಕಾಲದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ. ಅದ್ರ ಜೊತೆ ಜೊತೆಗೇನೆ ತಂದೆ ತಾಯಿಯವರು ಕೂಡ ನಮ್ಮಗ ಶಿಕ್ಷಣ ಕೊಟ್ಟಿದ್ದಾನ ಅಥವಾ ಮತ್ತೆಲ್ಲಿ ಹೊಂಟಿದಾನ ಮತ್ತೆಲ್ಲಿ ಹೊಂಟಿದಾನ ಸಾಯಂಕಾಲ ಬಂದಾಗ ತಾವು ಲಕ್ಷ್ಯ ಕೊಟ್ಟದ್ದಾದ್ರೆ ನಮ್ಮಗ ಏನು ಓದಿದಾನ ಏನು ಇಲ್ಲ ಅನ್ನೋ ಜವಾಬ್ದಾರಿನೂ ಕೂಡ ತಮ್ಮಲ್ಲೇ ಬಹಳ ಮಹತ್ವದಿದೆ. ಅದು ಇವತ್ತಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಯ ಹಿಡಿತದಲ್ಲಿ ಇಲ್ಲ. ಆ ಹಿಡಿತವನ್ನು ತಾವು ಸಾಧಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಮಕ್ಕಳು ಏನು ಕಲಿತಾ ಇದಾರೋ ಏನು ಇಲ್ಲ ಅನ್ನೋದು ಮಕ್ಕಳ ತಂದೆ ತಾಯಿಗಳಿಗೆ ಶಾಲೆಯಲ್ಲಿರೋದು ಮಕ್ಕಳು 8 ತಾಸು ಆದರೆ ಮನೆಯಲ್ಲಿ ಕಳೆದು 14 ತಾಸು. ಈ ಕಾರಣಕ್ಕಾಗಿ ಹೆಚ್ಚಿನ ಜವಾಬ್ದಾರಿ ಕೂಡ ತಂದೆ ತಾಯಿಗಳ ಮೇಲೆ ಇರ್ತಾ ಇದೆ. ಆ ಕಾರಣಕ್ಕಾಗಿ ತಾವು ಮಕ್ಕಳ ವ್ಯಸನಕ್ಕೆ ಬಲಿಯಾಗದೆ ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಲಿಕ್ಕೆ ತಾವು ಅದರಲ್ಲಿ ಪಾತ್ರ ಇದೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಸಮಯದ ಅಭಾವನೂ ಇರುವುದರಿಂದ ಪರಮ ಪೂಜರು ತಮ್ಮ ಅಮೃತವಾಣಿಯನ್ನು ಕೇಳಲಿಕ್ಕೆ ತಾವೆಲ್ಲ ಉತ್ಸುಕರಾಗಿದ್ದೀರಿ. ಆ ಸಮಯವನ್ನು ನಾನು ಕಳೆದುಕೊಳ್ಳದೆ ಪರಮ ಪೂಜರು ಈಗ ತಮ್ಮ ಅಮೃತ ಸಮಾಜಗಳ ಅಭಿವೃದ್ಧಿ ಅಷ್ಟೊಂದು ಪರಿಗಣನೆಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಶಾಲೆಯ ಗಂಟೆಗಳು ಎಲ್ಲಿ ಬಾರಿಸ್ತವೋ ಅದು ಒಂದು ದೇಶದ ಪ್ರಗತಿ ಅನ್ನುವಂತ ಮಾತನ್ನ ಬಾಬಾ ಸಾಹೇಬ್ ಹೇಳ್ತಾರೆ. ಹಾಗಾಗಿ ನಮ್ಮ ಊರುಗಳಲ್ಲಿ ನಮ್ಮ ನಗರಗಳಲ್ಲಿ ಹೆಚ್ಚಾಗಿ ನಮ್ಮ ಕಾಲೇಜಿನ ಬೆಲೆಗಳು ನಮ್ಮ ಶಾಲೆಯ ಬೆಲೆಗಳು ಬಾರಿಸಬೇಕಾಗಿರ್ತಕ್ಕಂಥದ್ದು ಭವಿಷ್ಯ ಬಲಿಷ್ಠ ಭಾರತದ ಅವಶ್ಯಕತೆ ಸಂದರ್ಭ ಅಂತ. ಆ ಹಿನ್ನೆಲೆ ಒಳಗೆ ಶಿಕ್ಷಣವನ್ನ ಯಾರು ಕಲಿತಾರೋ ಅವರಿಗೆ ಸಹಜವಾಗಿ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯವಿದೆ. ಎಜುಕೇಶನ್ ಮತ್ತು ಎವಲ್ಯೂಷನ್ ಕೇವಲ ಶಿಕ್ಷಣವನ್ನು ಪಡ್ಕೊಂಡು ಮಾತ್ರ ಸಾಧು, ಅವನ ಆತ್ಮ ವಿಕಾಸವನ್ನ ಮಾಡ್ಕೊಳ್ಳಿಕ್ಕೆ ಎವಲ್ಯೂಷನ್ ಬಹಳ ಮುಖ್ಯ ಅಂತ. ಬಹಳ ಜನ ಏನ್ ಮಾಡಿದ್ರೆ ಎಜುಕೇಶನ್ ಪಡ್ಕೊಂಡ್ಬಿಟ್ರೆ ಸಾಕು ಅಂತ ತಿಳ್ಕೊಂಡಿದ್ರು. ಎಜುಕೇಶನ್ ಪಡ್ಕೊಂಡು ಸಮಾಜಕ್ಕೆ ದೇಶಕ್ಕೆ ಆಗದೆ ಹೋದ್ರೆ ಏನು ಉಪಯೋಗ? ಎಜುಕೇಶನ್ ಜೊತೆಯಲ್ಲಿ ಅವನ ಮೆಂಟಲ್ ಎವಲ್ಯೂಷನ್ ಆಗಿ ಬೆಳಿಬೇಕು ಅಂತ. ಅವನು ಸರ್ವಾಂಗಣವಾಗಿ ಆತ್ಮ ವಿಕಾಸವನ್ನು ಯಾರು ಮಾಡ್ತಾರೋ ಅವನು ನಿಜವಾಗಿರ್ತಕ್ಕಂಥ ವಿದ್ಯಾರ್ಥಿ. ಇವತ್ತು ವಿದ್ಯಾಕ್ಷೇತ್ರದೊಳಗೆ ಬಹಳ ದೊಡ್ಡ ಸಾಧನೆ ಮಾಡ್ಕೊಂಡು ಇಡ್ತಾರೆ. ಆದ್ರೆ ಸೋಷಿಯಲ್ ಸರ್ವಿಸ್ ಏನಪ್ಪ ನಿನ್ನ ಬದುಕಿನ ಅಂತಂದ್ರೆ 0 ಇರುತ್ತೆ ಅಂತ. ಅವನು ಪರಿಪೂರ್ಣವಾಗಿರ್ತಕ್ಕಂಥ ವಿದ್ಯಾರ್ಥಿ ಸಾಧ್ಯವಿಲ್ಲ. ತನ್ನ ವಿದ್ಯಾರ್ಥಿಯ ಜೀವನದ ಜೊತೆಯಲ್ಲಿ ತಾನು ಹುಟ್ಟಿರ್ತಕ್ಕಂಥ ಊರು ತನಗೆ ಜನ್ಮ ಕೊಟ್ಟಂತ ನೆಲಕ್ಕೋಸ್ಕರವಾಗಿ ಸ್ವಲ್ಪ ಮಟ್ಟಿಗಾದ್ರೂ ಅಳಲಿ ಸೇವೆಯನ್ನು ಯಾವ ವಿದ್ಯಾರ್ಥಿ ಮಾಡ್ತಾರೋ ಯಾವ ಅಧಿಕಾರಿ ಮಾಡ್ತಾನೋ ಅವನು ನಿಜವಾಗಿರ್ತಕ್ಕಂಥ ವಿದ್ಯಾರ್ಥಿ. ಆ ದೃಷ್ಟಿಯಲ್ಲಿ ಇವತ್ತಿನ ನಮ್ಮ ವಿದ್ಯಾರ್ಥಿಗಳಿಗೆ ಬಹಿರಂಗದಲ್ಲಿ ಲೌಕಿಕವಾಗಿರ್ತಕ್ಕಂಥ ಎಜುಕೇಶನ್ ಎಷ್ಟು ಮುಖ್ಯನೋ ತನ್ನ ಅಂತರಂಗದೊಳಗೆ ಎವಲ್ಯೂಷನ್ ಬಹಳ ಮುಖ್ಯ ಅಂತ. ಆ ಕಾರಣಕ್ಕೋಸ್ಕರವಾಗಿ ಆತ್ಮ ವಿಕಾಸವನ್ನ ಮಾಡಿಕೊಂಡು ಯಾರು ಬದುಕ್ತಾರೋ ಅವರಿಂದ ಸಮಾಜಕ್ಕೆ ಸ್ವಲ್ಪ ಶಿಕ್ಷಣ ಪ್ರೇಮಿಗಳು ತಮ್ಮ ಶ್ರಮದ ಫಲದಿಂದ ಬಂದಿರತಕ್ಕಂಥ ಸಂಪತ್ತನ್ನ ಈ ಭಾಗದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ನಮಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಅಶೋಕ್ ಗುಪ್ತಿ ಅವರ ಸಾರಥ್ಯದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ದಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಮತ್ತು ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ನ ಈ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಗುಪ್ತೆ ಇಂಟರ್ನ್ಯಾಷನಲ್ ಸ್ಕೂಲ್ನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತ ಈ ಬ್ರಹ್ಮ ವೇದಿಕೆ ಅಲಂಕರಿಸಿದಂತ ಪರಮ ಪೂಜ ಶಾಸಕರಿಗೆ ಗುಪ್ತೆ ದಂಪತಿಗಳಿಂದ ನೂತನ ಶಾಸಕರಾಗಿ ಆಗಮಿಸಿ ಶ್ರೀಗಳ ಪಾದಚರಣಗಳನ್ನು ಮುಟ್ಟಿ ಶ್ರೀಗಳ ವತಿಯಿಂದ ಶಾಸಕರಿಗೆ ಸತ್ಕಾರ ಸಮಾರಂಭ ಸತ್ಕಾರವನ್ನು ಮಾಡಿದಂತಹ ಹಾಗೂ